मॉर्निंग स्टूडेंट्स, टुडे वी आर गोइंग टू डिस्कस अबाउट द एडवांटेजेस ऑफ सॉफ्टवेयर प्लस सर्विसेज। सॉफ्टवेयर प्लस सर्विस अथवा व्हाट आर द एडवांटेजेस एज यू लर्न यू आर हैविंग युवर सॉफ्टवेयर ಸಿಂಪಲ್ ಆಗಿ ಹೇಳ್ತೀನಿ, ಒಂದು ಸಿಂಪಲ್ ಸ್ಟೇಟ್ಮೆಂಟ್ ಒಳಗಡೆ ಅಡ್ವಾಂಟೇಜಸ್ ಅನ್ನ ಹೇಳ್ತೀನಿ. ದೆನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಮೋರ್ ಅಬೌಟ್ ಇಟ್. ಆಸ್ ಯು ನೋ ದಟ್ ಒನ್ ಥಿಂಗ್, ಸಾಫ್ಟ್ವೇರ್ ಈಸ್ ಇನ್ಸ್ಟಾಲ್ಡ್ ಆನ್ ಸೈಟ್. ನಿಮ್ಮ ಲೋಕಲ್ ಮಷೀನ್ ಅಥವಾ ಆನ್ ಸೈಟ್ ಒಳಗಡೆ ಸ್ಟೋರ್ ಮಾಡಿರ್ತೀರಿ ನಿಮ್ಮ ಸಾಫ್ಟ್ವೇರ್ ಅನ್ನ. ಆ ಸಾಫ್ಟ್ವೇರ್ ರನ್ ಆಗ್ಲಿಕ್ಕೆ ಅಥವಾ ಆ ಸಾಫ್ಟ್ವೇರ್ ಅನ್ನ ಸ್ಮೂತ್ ಆಗಿ ರನ್ ಮಾಡ್ಕೊಂಡು ಹೋಗ್ಲಿಕ್ಕೆ ವಿ ರಿಕ್ವೈರ್ಡ್ ದ ಎಕ್ಸ್ಟ್ರಾ ಸರ್ವಿಸಸ್ ವಿಚ್ ಆರ್ provided by the cloud vendors. This is about the advantage. ನಮ್ಮತ್ರ ಇರತಕ್ಕಂತ ಸಾಫ್ಟ್ವೇರ್ ಅನ್ನ ರನ್ ಮಾಡ್ಲಿಕ್ಕೆ ಅಡಿಷನಲ್ ಸಾಫ್ಟ್ವೇರ್ಸ್ ಅನ್ನ ಅಥವಾ ಅಡಿಷನಲ್ ಸರ್ವಿಸಸ್ ಅನ್ನ ತಗೊಂಡ್ ಬರ್ತೀವಿ. ಒಂದು ಥಿಂಗ್. ಇನ್ನೊಂದು ಥಿಂಗ್ ಏನಂತಂದ್ರ, ನಮಗ ಸ್ಟೋರೇಜ್ ಸ್ಪೇಸ್ ಅನ್ನ ಮ್ಯಾನೇಜ್ ಮಾಡೋದನ್ನ ಕಲಿತೀವಿ. ಸ್ಟೋರೇಜ್ ಸ್ಪೇಸ್ ಅನ್ನ ಮ್ಯಾನೇಜ್ ಮಾಡೋದ್ ಹೆಂಗ? ವಿಲ್ ಸ್ಟೋರ್ ದ ಇಂಪಾರ್ಟೆಂಟ್ ಡೇಟಾ ವಿತ್ ಅಸ್, ನಮ್ಮ ಹತ್ರನೇ ಇಟ್ಕೋತೀವಿ. ಯಾವುದು 90% ಅಥವಾ 80% ಇಂಪಾರ್ಟೆಂಟ್ ಅನ್ನಿಸ್ತದ, ಇಂಪಾರ್ಟೆಂಟೇ ಅಲ್ಲ ಅಂತ ಹೇಳಲಿಕ್ಕೆ ಬರಲಾರ್ದಂಥ ಡೇಟಾನ, ಅಂಥ ಒಂದಿಷ್ಟು ಡೇಟಾನ ನಾನು ಏನು ಮಾಡ್ತೀನಿ, ಕ್ಲೌಡ್ ಒಳಗಡೆ ಸ್ಟೋರ್ ಮಾಡ್ತೀನಿ. ಈ ಥರದ ಎರಡು ಎಕ್ಸಾಂಪಲ್ಸ್ ನಿಮ್ಗೆ ಅಡ್ವಾಂಟೇಜಸ್ ಆಗಿ ಕಾಣ್ತವೆ. ಪ್ರೀವಿಯಸ್ ವಿಡಿಯೋಸನ್ನು ನೋಡಿದ್ರಿ ಅಂತಂದ್ರೆ ಈ ಎರಡು ಪಾಯಿಂಟ್ಸನ್ನು ನಾನು ಎಕ್ಸ್ಪ್ಲೇನ್ ಮಾಡೀನಿ. ಈ ಎರಡು ಪಾಯಿಂಟ್ಸ್ ಕೂಡ ಏನಾಗ್ತದೆ ನನಗಿಲ್ಲಿ ಅಡ್ವಾಂಟೇಜ್ ಆಗಿ ಕಾಣ್ತದೆ. ಇದನ್ನೇ ಬೇಸ್ ಆಗಿಟ್ಕೊಂಡು ಏನೇನು ಮಾಡಬಹುದು ನಾವು, ಅಡ್ವಾಂಟೇಜಸ್ ಏನೇನು ಅದಾವೆ ಇಲ್ಲಿ. ಫಾರ್ ಎಕ್ಸಾಂಪಲ್, ನೀವು ಅಜೂಮ್ ಮಾಡ್ಕೊರಿ, ಯು ಆಲ್ ಆರ್ ಆರ್ ಯು ಪರ್ಸನಲಿ ಯು ಆರ್ ಗೋಯಿಂಗ್ ಟು ಬೈ ಅ ಕಾರ್. ಒಂದು ಕಾರನ್ನು ತಗೋತೀರಿ. ಕಾರನ್ನು ತಗೊಂಡ್ಮೇಲೆ ಏನೇನು ಮಾಡ್ತೀರಿ? ಸರಿ, ಏನು ಮಾಡ್ತಾರೆ? ಪೆಟ್ರೋಲ್ ಹಾಕಿಸ್ತೀವ್ರಿ, ಓಡಿಸ್ತೀವ್ರಿ. ಎಸ್, ಕಾರ್ ನಿಮ್ದೇ. ಯು ಆರ್ ಹ್ಯಾವಿಂಗ್ ಯುವರ್ ಓನ್ ವೆಹಿಕಲ್. ಯು ಆರ್ ಗೆಟ್ಟಿಂಗ್ ಸರ್ವಿಸ್ ದಟ್ ಪೆಟ್ರೋಲ್ ಅನ್ನೋ ಒಂದು ಸರ್ವಿಸನ್ನು ಎಲ್ಲಿದೆ ತಗೊಳಕತ್ತೀರಿ? ಪೆಟ್ರೋಲ್ ಬಂಕ್. ವೆರಿ ಗುಡ್. ನೀವಿಷ್ಟು ಶಾಣ ಇದ್ದೀರಿ, ನೀವೇನಾದರೂ ಪೆಟ್ರೋಲ್ ಬಂಕನ್ನು ತೊಗೊಂಡು ಹೋಗಿ ನಿಮ್ಮ ಮನೆ ಹತ್ರ ಇಟ್ಕೊಳಿಕ್ ಆಗ್ತದೆ ಅಥವಾ ನೀವೇ ಒಂದು ಓನ್ ಪೆಟ್ರೋಲ್ ಬಂಕನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದ್ರಿ? ನೋ ಸರ್, ಒಂದು ಕಾರ್ ಸಲುವಾಗಿ ಒಂದು ಪೆಟ್ರೋಲ್ ಬಂಕನ್ನು ಮೇಂಟೈನ್ ಮಾಡುವಷ್ಟು ಯಾರೂ ಇಲ್ಲಿ ಹುಚ್ಚಿರಲಿಲ್ಲ. ಅದಕ್ಕೆ ಏನು ಮಾಡ್ತೀವಿ, ನನ್ನ ಹತ್ರ ಕಾರ್ ಅದ, ನನ್ನ ಹತ್ರ ಸಾಫ್ಟ್ವೇರ್ ಅದ, ಯಾರೋ ಒಬ್ರು ನನಗೆ ಪೆಟ್ರೋಲ್ ಅನ್ನ ಹಾಕ್ಲಿಕ್ಕೆ, ಯಾವುದೊಂದು ಬಂಕ್ ಅದ, ಆ ಬಂಕಿಗೆ ಹೋಗ್ತೀನಿ, ಕಾರಿಗೆ ಪೆಟ್ರೋಲ್ ಹಾಕೋತೀನಿ, ಬರ್ತೀನಿ. ಇದು ನಂದು ಸಾಫ್ಟ್ವೇರ್ ಪ್ಲಸ್ ಸರ್ವಿಸ್. ಸರ್, ಏನು ಹೇಳಲಿಕ್ಕೆ ಪ್ರಯತ್ನ ಮಾಡುತ್ತೆ, ಈಗ ನೀವು ಕಾರನ್ನು ಬೈ ಮಾಡಿದೆ. ವೆರಿ ಗುಡ್. ನಿನಗೆ 3 ತಿಂಗಳಷ್ಟೇ ಕಾರ್ ಯೂಸ್ ಅದ. ಓನ್ಲಿ 3 ಮಂತ್ಸ್ ಯು ಆರ್ ಗೋಯಿಂಗ್ ಟು ಯೂಸ್ ಯುವರ್ ಕಾರ್. ಆಫ್ಟರ್ ದ್ಯಾಟ್ ದೇರ್ ಇಸ್ ಅ ನೋ ರಿಕ್ವೈರ್ಮೆಂಟ್ ಆಫ್ ಕಾರ್. ದೇರ್ ಇಸ್ ಅ ನೋ ರಿಕ್ವೈರ್ಮೆಂಟ್ ಆಫ್ ಕಾರ್ ಅಟ್ ಆಲ್. ವಾಟ್ ಯು ನೀಡ್ ಟು ಡೂ, ನೀನು ಕಾರನ್ನು ತಗೊಂಡು, ಕಾರನ್ನು ತಗೊಂಡು ಹೊಸ ಕಾರ್ ಅದ, ಅದಕ್ಕೆ ಸೀಟ್ ಕವರ್ ಹಾಕಿಸ್ತಿ, ಅದಕ್ಕೆ ಕೂಲರ್ ಹಾಕಿಸ್ತಿ ಅಥವಾ ಕೂಲಿಂಗ್ ಅಂತ ಕರಿತೀವಿ ಅದನ್ನು ಹಾಕಿಸ್ತಿ, ಅದ್ರದ್ದು ಮಂತ್ಲಿ ಅಥವಾ ಇಷ್ಟು ರನ್ನಿಂಗ್ ಆಗ ನನ್ನ ಸರ್ವಿಸನ್ನು ಮಾಡಿಸ್ತಿ. ಸೊ ಇಷ್ಟೆಲ್ಲ ನೀ ಅದ್ರ ಮೇಲೆ ಎಕ್ಸ್ಪೆನ್ಸ್, ಅಂದರೆ ನಿನಗೆ ಡ್ರೈವಿಂಗ್ ಬರಂಗಿಲ್ಲ ಅಂತಂದ್ರೆ ಡ್ರೈವರನ್ನು ಕೂಡ ಇಡ್ತಿ. ಇಲ್ಲ, ಡ್ರೈವಿಂಗ್ ಬರಂಗಿಲ್ಲ ಅಂತಂದ್ರೆ ಡ್ರೈವಿಂಗನ್ನು ಕಲ್ತಾದ್ರೂ ನೀ ಡ್ರೈವ್ ಮಾಡ್ತಿ. ಆಮೇಲೆ ಅದಕ್ಕೆ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಬರ್ತದೆ. ಇಷ್ಟು ಎಲ್ಲವನ್ನ ನೀ ತಗೋತಿ, ತಗೊಂಡು ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿ. ಹೌದ್ರಿ? ಸೋರ್ನು. ಸೊ ಈಗ ಪ್ರಾಬ್ಲಮ್ ಏನಾಗ್ತದೆ ಅಂತಂದ್ರೆ, 3 ತಿಂಗಳಾಗಾನ ನೀ ಏನೇನು ಇನ್ವೆಸ್ಟ್ ಮಾಡಿರ್ತಿ ಅದೆಲ್ಲ ವೇಸ್ಟ್ ಆಗ್ಬಿಡ್ತದೆ. ಯಾಕಂದ್ರೆ 3 ತಿಂಗಳಾಗಾನ ನಿನ್ನ ಕಾರ್ ನಿನ್ನ ಮನೆ ಮುಂದೆ ನಿಂತು ಬಿಡ್ತದೆ, ಯೂಸೇ ಇಲ್ಲ ನಿನಗೆ. ಸೊ ಆ ಟೈಮ್ನಾಗ ನಾ ಏನು ಮಾಡಬೇಕು, ವಾಟ್ ವಿ ನೀಡ್ ಟು ಡೂ? ಏನಿಲ್ಲ, ಜಸ್ಟ್ ಯು ನೀಡ್ ಟು ಬೈ ದ ಅವ್ರ ಯು ನೀಡ್ ಟು ಟೇಕ್ ದ ರೆಂಟೆಡ್ ಕಾರ್ಸ್ ಕ್ಯಾಬ್ಸ್ ಅಂತ ಹೇಳ್ತೀನಿ. 3 ತಿಂಗಳು ಬೇಕಾಗ್ಯದ ನಿನಗೆ. 3 ತಿಂಗಳ ಮಟ್ಟಿಗೆ ಒಂದು ಕಾರನ್ನು ಎಂಗೇಜ್ ಮಾಡ್ಕೋ, ಬೈ ಮಾಡಬೇಡ. ಏನು ಮಾಡ್ಕೋ? ಎಂಗೇಜ್ ಮಾಡ್ಕೋ, ಬೈ ಮಾಡಬೇಡ. ಎಂಗೇಜ್ ಮಾಡಿಕೊಂಡಾಗ ಕೂಡ ನೀನು ಸಾಫ್ಟ್ವೇರ್ ಅನ್ನ ಅಂದ್ರೆ ಕಾರನ್ನು, ನಮಗೆ ಟೆಲಿಂಗ್ ಎಕ್ಸಾಂಪಲ್, ಕಾರಿಗೆ ನೀನು ಅಡಿಷನಲ್ ಸರ್ವಿಸ್ ಅನ್ನ ತಗೊಳ್ಳೇಬೇಕು. ಒಂದು ಪೆಟ್ರೋಲ್ ನೀನೇ ಹಾಕಿಸ್ಬೇಕು, ಪೆಟ್ರೋಲ್ ಅನ್ನ ನೀನೇ ಹಾಕಿಸ್ಬೇಕು. ಅದೊಂದು ಬಿಟ್ಟು ಕಾರ್ ರಿಪೇರಿಗೆ ಬಂತು, ಅದು ನಿನ್ನ ಬರೆಯಲ್ಲ.
ಕಾರಿಗೆ ಕಲರ್ ಹೊಡಿಸ್ಬೇಕು ಅದು ನಿನ್ನ ಬರಿಯಲ್ಲ, ಕಾರ್ದ ಹೆಡ್ ಲೈಟ್ ಹೋಗ್ಯದ ಅದು ನಿನ್ನ ಬರಿಯಲ್ಲ, ಡ್ರೈವರಿಗೆ ಪೇಮೆಂಟ್ ಕೊಡಬೇಕು ಅದು ನಿನ್ನ ಬರಿಯಲ್ಲ. ಎಲ್ಲವೂ ಎಲ್ಲಿದ? ನೀ ಎಲ್ಲಿದಂತ ರೆಂಟ್ ತಗೊಂಡಿ ಆ ಕಾರನ್ನ, ಅವ್ರದ್ದು ಅವ್ರಿಗೆ ಇಷ್ಟಂತ ಪೇಮೆಂಟ್ ಕೊಟ್ಬಿಟ್ಟು ನೀನು 3 ತಿಂಗಳಿಗೆ 50,000 ರೂಪಾಯಿ ಕೊಟ್ಬಿಟ್ಟು, ಆ 50,000 ರೂಪಾಯಿ ಅವ್ರು ಡ್ರೈವರ್ ಪೇಮೆಂಟ್ ಕೊಡ್ತಾರು, ಕಾರಿಗೆ ಏನ್ ಮಾಡ್ತಾರು, ಪೆಟ್ರೋಲ್ ಮಾತ್ರ ನೀ ಹಾಕಿಸ್ತಿ, ಪೆಟ್ರೋಲ್ ನಾವೇ ಹಾಕಿಸ್ಬೇಕ್ರಿ, ಪೆಟ್ರೋಲ್ ವಿ ಹ್ಯಾವ್ ಟು ಫಿಲಪ್. ಇದು ಮೆಂಟೆನೆನ್ಸ್ ಅಂತ ಬಂದಾಗ ಈ ಥರ. ಹಾಗೆ ನಮ್ಮ ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಬರ್ತೀನಿ ನಾನು. ಸಾಫ್ಟ್ವೇರನ್ನು ನೀನೇ ಡೆವಲಪ್ ಮಾಡ್ತೀನಿ ಅಥವಾ ನೀವೊಂದು ಸಾಫ್ಟ್ವೇರನ್ನು ಬೈ ಮಾಡಿದಿ, ಅದನ್ನ ಇನ್ಸ್ಟಾಲೇಷನ್ ಮಾಡೋಕೆ ಒಂದಿಷ್ಟು ಚಾರ್ಜಸ್. ಈಗ ನಿನಗೆ ಇನ್ಸ್ಟಾಲೇಷನ್ ಬರಂಗಿಲ್ಲ, ಇನ್ನೊಬ್ರನ್ನ ಕರ್ಕೊಂಬಂದು ಕುಡಿಸ್ತಿ, ಅವ್ರು ಇನ್ಸ್ಟಾಲ್ ಮಾಡ್ತಾರೆ, ಅದೇನರ ಖರಾಬಾಯಿತು ಅಥವಾ ಅದೊಂದು ಏನೋ ಒಂದು ಕೆಡ್ತು ಅಂತಂದ್ರೆ, ಅದು ಕೆಡ್ತು ಅಂತಂದ್ರೆ ಅಲ್ಲಿ ಮೇಂಟೆನೆನ್ಸ್ ಮಾಡುವಂಥ ಇಂಜಿನಿಯರ್ಸ್ ಬೇಕು. ಇವೆಲ್ಲ ಪಾಯಿಂಟ್ಸನ್ನು ಇಲ್ಲಿ ನಾವು ಡಿಸ್ಕಸ್ ಮಾಡ್ಕೋತಾ ಹೋಗ್ತೀವಿ ಈಗ. ಓಕೆ, ಇದನ್ನೇ ನಾವು ಅಡ್ವಾಂಟೇಜಸ್ ಆಗಿ 12 ಪಾಯಿಂಟಾಗಿ ಡಿವೈಡ್ ಮಾಡ್ಕೊಂಡಿನಿ ನಾನು. 12 ಪಾಯಿಂಟಾಗಿ ಡಿವೈಡ್ ಮಾಡಿಕೊಂಡು ಏನಿಲ್ಲ, ಅದೇ ಡೆಫಿನಿಷನ್ಸನ್ನೇ 12 ವಿಭಾಗಗಳಾಗಿ ವಿಂಗಡಣೆ ಮಾಡ್ಕೊಂಡಿವಿ, ಏನಿರ್ತದೋ ಏನು ಮಾಡಬೇಕು. ಸೊ ಅದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ಕೋತಾ ಹೋಗ್ತೀವಿ. ವಿ ಆಲ್ರೆಡಿ ಸೀನ್ ಇಂಟ್ರೊಡಕ್ಷನ್ ಆ್ಯಂಡ್ ದಿಸ್ ಇಸ್ ಅ ಡೈಗ್ರಾಮೆಟಿಕಲ್ ರಿಪ್ರೆಸೆಂಟೇಷನ್. ದೀಸ್ ಆರ್ ದ ಬೆನಿಫಿಟ್ ಬೆನಿಫಿಟ್ಸಿಗು ಆಮೇಲೆ ಅಡ್ವಾಂಟೇಜಸ್ ಸಿಗು, ಸ್ವಲ್ಪ ಡಿಫ್ರೆನ್ಸ್ ಅದ ಅರ್ಥ ಆಗಲಿ. ಓಕೆ, ಅಡ್ವಾಂಟೇಜಸ್, ದಿಸ್ ಇಸ್ ಅವರ್ ಟಾಪಿಕ್ ಟುಡೇ. ನಿನ್ನ ಹತ್ರ ಸಾಫ್ಟ್ವೇರ್ ಇತ್ತು ಅಥವಾ ಕ್ಲೈಂಟ್ ಪಿ ಸಿ ಒಳಗೆ ಸಾಫ್ಟ್ವೇರ್ ಇತ್ತು ಅಂತಂದ್ರೆ, ನಿನ್ನ ಹತ್ರ ಸಾಫ್ಟ್ವೇರ್ ಇತ್ತು ಅಂತಂದ್ರೆ ನೀ ಅದ್ರದ್ದು ಮೇಂಟೆನೆನ್ಸ್ ಮಾಡಬೇಕು, ಇಕ್ವಿಪ್ಮೆಂಟ್ಸ್ ಇಡಬೇಕು ಅದರದ್ದು, ಆಮೇಲೆ ಇನ್ಸ್ಟಾಲೇಷನ್ ಚಾರ್ಜಸ್, ಮೇಂಟೆನೆನ್ಸ್, ಇವೆಲ್ಲವೂ ನಿನ್ನ ತಲೆನೋವು ಆಗ್ತಾವ, ಹೆಡೇಕ್ ಆಗ್ತಾವ. ಸೊ ಹಿಂಗಿದ್ದಾಗ ನಾ ಏನು ಮಾಡ್ಬೇಕು ಅವಾಗ? ಆಯಿತು, ಎಲ್ಲವನ್ನು ಮಾಡಿದಿ, ಮೇಂಟೆನೆನ್ಸು ಮಾಡಿದಿ. ಓಕೆ ಸರ್, ಐ ಆಮ್ ರೆಡಿ ಟು ಮೇಂಟೈನ್. ವೆರಿ ಗುಡ್, ಇಫ್ ಯು ಆರ್ ರೆಡಿ ಟು ಮೇಂಟೈನ್, ಯು ಕ್ಯಾನ್ ಗೋ ತ್ರೂ ಇಟ್. ಒಂದು ಮೇಂಟೆನೆನ್ಸ್ ಚಾರ್ಜ್, ಒಂದು ಇನ್ಸ್ಟಾಲೇಷನ್ ಚಾರ್ಜ್, ಒಂದು ಮೇಂಟೈನಿಂಗ್ ಚಾರ್ಜ್, ಎಲ್ಲವನ್ನು ನಾ ಭರಿಸ್ಲಿಕ್ಕೆ ಸಿದ್ಧ ಇದ್ದೀನಿ ಅಂದ್ರೆ ನಾ ಕೊಡ್ಲಿಕ್ಕೆ ಸಿದ್ಧ ಇದ್ದೀನಿ. ಎಸ್, ಓಕೆ, ಡೆಫಿನೆಟ್ಲಿ ತೊಗೊಂಬಿಡು. ಈಗ ಪ್ರಾಬ್ಲಮ್ ಏನಾಗ್ತದಂದ್ರೆ, ಲಾಕ್ಡೌನ್ ಇಸ್ ದೇರ್, ಯು ಆಲ್ ನಿಮ್ಮ ಎಂಪ್ಲಾಯೀಸ್ ಎಲ್ಲರೂ ಮನೇಲಿದ್ದಾರೆ. ಮನೇಲಿದ್ದಾಗ ಅವರಿಗೆ ರಿಮೋಟ್ ಆಕ್ಸೆಸ್ ಕೊಡ್ಬೇಕು ನೀನು. ರಿಮೋಟ್ ಆಕ್ಸೆಸ್ ಅಂದ್ರೆ ತಿಳಿತದಲ್ಲ, ನಿನ್ನ ಸರ್ವರ್ ಇನ್ ಮೇಂಟೈನ್ ಮಾಡಕತ್ತೀನಿ ನಿನ್ನ ಆಫೀಸ್ ಒಳಗೆ, ಆ ಸರ್ವರಿಗೆ ಕನೆಕ್ಷನ್ಸ್ ಅನ್ನ ಕೊಡಬೇಕು. ಹೆವಿ ಕನೆಕ್ಷನ್ಸ್ ಆದ್ರೆ ಅಲ್ಲಿನೂ ಮೇಂಟೆನೆನ್ಸ್ ಪ್ರಾಬ್ಲಮ್ ಆಗ್ತದೆ. ಮೇಂಟೆನೆನ್ಸ್ ಎಂಪ್ಲಾಯೀಸ್ ಕೂಡ ಲಾಕ್ಡೌನ್ ಒಳಗೆ ಇರ್ತಾರೆ. ಸಿಚುವೇಶನ್ ಐ ಆಮ್ ಎಕ್ಸ್ಪ್ಲೇನಿಂಗ್, ಈಗ ಅದಂತ ಸಿಚುವೇಶನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ. ಮನೆಯೊಳಗೆ ಇರ್ತಾರೆ, ಹೌ ಯುವರ್ ಗೋಯಿಂಗ್ ಟು ಮೇಂಟೈನ್, ಪ್ರಾಬ್ಲಮ್ ಇಸ್ ದೇರ್. ಈ ಎಲ್ಲ ನಿಮ್ಗೆ ಏನಾಗ್ತಾವ, ಬಿಸ್ನೆಸ್ಗೆ ಪ್ರೆಷರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇಂಥ ಟೈಮ್ನ ನಾ ಏನು ಮಾಡಬೇಕು ಅಂತಂದ್ರೆ, ಸಾಫ್ಟ್ವೇರ್ ಅನ್ನ ನೀನೇ ಓನ್ ಹ್ಯಾಂಡಲ್ ಮಾಡ್ಲಿಕ್ಕೆ ಹೋಗ್ಬೇಡ. ಯು ಶುಡ್ ಮೇಕ್ ದ್ಯಾಟ್ ಸಾಫ್ಟ್ವೇರ್ ಪ್ಲಸ್ ಸರ್ವಿಸ್. ನಂದೊಂದು ಸಾಫ್ಟ್ವೇರ್ ಅದ, ಆ ಸಾಫ್ಟ್ವೇರ್ ಅನ್ನ ಏನು ಮಾಡು, ವೆಂಡರ್ ಹೇಳು ನಂದು ಈ ಥರ ಸಾಫ್ಟ್ವೇರ್ ಅದ, ಅದಕ್ಕೆ ನಿನ್ನ ಸರ್ವರ್ ಒಳಗೆ ನಾ ಡೇಟಾನ ಸ್ಟೋರ್ ಮಾಡ್ತೀನಿ. ನಂದು ಕಾಲೇಜ್ ಅದ, ವೇದಾಂತ್ ಕಾಲೇಜ್ ಅಂತದ, ಆ ವೇದಾಂತ್ ಕಾಲೇಜ್ ಇತ್ತು ಡೇಟಾ ಎಲ್ಲ ನಿನ್ನ ಸರ್ವರ್ ಒಳಗೆ ನಾ ಸ್ಟೋರ್ ಮಾಡ್ತೀನಿ. ನಿನ್ನ ಸರ್ವರ್ ಅನ್ನ ನನ್ನ ಎಂಪ್ಲಾಯೀಸ್ ಎಲ್ಲ ಆಕ್ಸೆಸ್ ಮಾಡಬೇಕು. ಇಟ್ ಈಸ್ ವಾಟ್ ಅ ಕಂಡೀಷನ್. ಸಾಫ್ಟ್ವೇರ್ ನಿಮ್ಮದೇ, ಸಾಫ್ಟ್ವೇರ್ ನಿಮ್ಮ ಹತ್ರನೇ ಅದ, 3 ತಿಂಗಳ ಕಾರ್ ನಿಮ್ದೇ, ನೀವೇನ್ ತಗೊಳಾಕತ್ತಿದ್ರಿ ಬಾಡ್ಗಿ, 3 ತಿಂಗಳ ಬಾಡ್ಗಿ ತಗೊಂಡಿರಿ ಅಂದ್ರೆ ಅದು ನಿಮ್ದೇ ಕಾರ್, ಬಟ್ ಅದಕ್ಕೆ ಪೆಟ್ರೋಲ್ ಅಷ್ಟೇ ನೀವು ಹಾಕಿಸ್ತೀರಿ, ಮತ್ತು ಉಳಿಕಿದೆಲ್ಲವನ್ನ ಏನ್ ಮಾಡ್ತಾರ, ಕಂಪ್ನಿದವ್ರು ಮೇಂಟೈನ್ ಮಾಡ್ತಾರ, ಕಂಪ್ನಿದವ್ರು ಮೇಂಟೈನ್ ಮಾಡ್ತಾರೆ. ತಿಳಿತದ್ರಿ, ಡ್ರೈವರ್, ಲೈಟ್, ಬಲ್ಬ್, ಟೈಯರ್, ಏನ್ ಬೇಕಾದ ಹೋಗ್ಲಿ, ಅವ್ರದೇ ರೀಸನ್, ಅವ್ರದೇ ರೆಸ್ಪಾನ್ಸಿಬಿಲಿಟಿ. ಇದೇ ತರ ಒಂದ್ಸಲ ನಿಂದ ಹತ್ರ ಸಾಫ್ಟ್ವೇರ್ ಅದ, ಆ ಸಾಫ್ಟ್ವೇರ್ ಅನ್ನ ಅದ್ರೊಳಗಿನ ಡೇಟಾನ ಮೇಂಟೈನ್ ಮಾಡೋರು ಯಾರು, ಕ್ಲೌಡ್ ವೆಂಡರ್ಸ್. ಸಾಫ್ಟ್ವೇರ್ ಪ್ಲಸ್ ಸರ್ವಿಸಸ್ ಇದೇ ಅಡ್ವಾಂಟೇಜ್. ಅದನ್ನೇ ಇಷ್ಟೆಲ್ಲ ಪಾಯಿಂಟ್ಸ್ ಒಳಗೆ ಅವ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ. ಒಂದ್ಸಲ ಬ್ರೀಫ್ ಆಗೋದ್ರಿ, ನಾ ಹೇಳಿದ್ದೇ ಇರ್ತದೆ. ಇಲ್ಲಿ ನಿನಗೆ ಏನ್ ಮಾಡ್ಬೇಕಾಗ್ತದೆ ಅಂದ್ರೆ, ಎಂಪ್ಲಾಯೀಸ್, ವರ್ಕರ್ಸ್ ಯಾರು ಇರ್ತಾರಲ್ಲ, ಅವ್ರು ರಿಮೋಟ್ಲಿ ಆಕ್ಸೆಸ್ ಮಾಡ್ಬೇಕಾಗ್ತದೆ. ಅವ್ರಿಗೆ ನೀ ಏನ್ ಕೊಡ್ತೀವಿ, ಒಂದು VPN ಕೊಡ್ತೀವಿ, ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್. ಅದನ್ನ ನಾನು ಪ್ರೀವಿಯಸ್ ಕ್ಲಾಸ್ ಒಳಗಡೆ ಹೇಳಿನಿ, ಮುಂದೆ ಕೂಡ ಹೇಳ್ತೀನಿ, ಮುಂದೆ ಬರ್ತದೆ. ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಬಗ್ಗೆ ಒಂದಷ್ಟು ಡಿಸ್ಕಷನ್ಸ್ ಆಗ್ತಾವ. ಓಕೆ, ಇಫ್ ಅ ಕಂಪನಿ ಮೇಕ್ಸ್ ಎಕ್ಸ್ಟೆನ್ಸಿವ್ ಆಫ್ ಯೂಸ್ ಆಫ್ ದ ಕ್ಲೌಡ್, ನಾವೇನ್ರ ಕ್ಲೌಡ್ ಯೂಸ್ ಮಾಡ್ಕೊಂಡ್ವಿ ಅಂತಂದ್ರೆ, ಎಲ್ಲ ಅಪ್ಲಿಕೇಶನ್ ಅಂಡ್ ಡೇಟಾ ಎಲ್ಲಿ ಮೇಂಟೈನ್ ಮಾಡ್ತೀವಿ ನಾವು, ಕ್ಲೌಡ್ ಒಳಗಡೆ ಮೇಂಟೈನ್ ಮಾಡ್ತೀವಿ. ಅರ್ಥ ಆಗ್ತದ್ರಿ? ಬಿಕಾಸ್ ಇಟ್ ರಿಮೂವ್ಸ್ ಹೆಡೇಕ್ ಆಫ್ ಮ್ಯಾನೇಜಿಂಗ್ ಡೇಟಾ ಸೆಂಟರ್. ಇಷ್ಟನ್ನ ಹೇಳಿನಿ, ಹೆಡೇಕ್ ಆಫ್ ಮೇಂಟೈನಿಂಗ್ ಡೇಟಾ ಸೆಂಟರ್, ಅಂಡ್ ದೇ ರಿಯಲಿ ಓನ್ಲಿ ಪೇ ಫಾರ್ ವಾಟ್ ದಿ ಯೂಸ್.
ಕಾರ್ ತಗೊಂಡ ಮೇಲೆ ಅದ್ ಕಲರ್ ಬಲ್ಬ್ ಟೈರ್ ಡ್ರೈವರ್ ಎಲ್ಲ ನಿಮ್ದೇ ಮೇಂಟೆನೆನ್ಸ್. ಕಾರನ್ನ ರೆಂಟ್ ತಗೊಂಡ ಮೇಲೆ ಬೈ ಮಾಡೋದು ಬೇರೆ, ರೆಂಟ್ ತಗೊಂಡ ಮೇಲೆ ಕಾರ್ ಟೈರ್ ಡ್ರೈವರ್ ಎಲ್ಲ ಅವ್ರ ಮೇಂಟೆನೆನ್ಸ್, ಯಾರ ಕಂಪ್ನಿಯವ್ರು ಕಳಿಸಿರ್ತಾರೆ ಅವ್ರ ಮೇಂಟೆನೆನ್ಸ್. ಓನ್ಲಿ ಕಾರಿಗೆ ಪೆಟ್ರೋಲ್ ಹಾಕ್ಸೋದು, ಕಾರನ್ನು ಯೂಸ್ ಮಾಡ್ಕೊಳ್ಳೋದು ಮಾತ್ರ ನಿಮ್ಮ ಮೇಂಟೆನೆನ್ಸ್. ಓಕೆ, ದಿಸ್ ಇಸ್ ಆಲ್ಸೋ ಗುಡ್ ಮಾಡೆಲ್ ಫಾರ್ ವರ್ಕರ್ ಹೂ ವರ್ಕ್ ರಿಮೋಟ್ಲಿ. ಇದೇನಾಗ್ತದೆ ಅಂತಂದ್ರೆ, ನಿಮಗೆ ಈ ರಿಮೋಟ್ ಆಕ್ಸೆಸ್ ಕೊಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಕಂಪ್ನಿಯವ್ರು ಕೊಡ್ತಾರೆ, ಯಾರು ನಿಮ್ಮ ವೆಂಡರ್ಗೆ ಅಪ್ರೋಚ್ ಆಗಿರ್ತಿರಲ್ಲ ಅವ್ರು ಕೊಡ್ತಾರೆ. ಸೊ ಅದಕ್ಕೆ ನೀವು ಸಾಫ್ಟ್ವೇರ್ ಪ್ಲಸ್ ಅನ್ನು ಯೂಸ್ ಮಾಡ್ರಿ ಅಂತ ಹೇಳ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ಇಫ್ ದೇರ್ ಇಸ್ ಲಿಂಕ್ ಟು ದ ಕ್ಲೌಡ್ ಇಸ್ ಔಟ್ ಆಫ್ ಕವರೇಜ್ ಆರ್ ಇಫ್ ವೆಂಡರ್ ಇಕ್ವಿಪ್ಮೆಂಟ್ ಗೋಸ್ ಡೌನ್, ದೆನ್ ವರ್ಕರ್ ಕೆನಾಟ್ ಗೆಟ್ ದೇರ್ ವರ್ಕ್ ಡನ್. ದಟ್ ಈಸ್ ಸ್ಲೋ ಡೌನ್ ಆಯಿತು ಅಂತಂದ್ರೆ ವರ್ಕ್ ಪ್ರಾಪರ್ ಮ್ಯಾನರ್ ಒಳಗೆ ಆಗಂಗಿಲ್ಲ. ನೀವು ಕ್ಲೌಡ್ ವೆಂಡರ್ ಜೊತೆ ಏನು ಮಾಡಿರ್ತೀರಿ ಅಂದ್ರೆ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಅನ್ನ ತಗೊಂಡಿರ್ತೀರಿ, ಅಲ್ಲಿಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಆಯಿತು ಅಥವಾ ಏನೋ ಒಂದು ಇಶ್ಯೂ ಆಯಿತು ಅಂತಂದ್ರೆ ವರ್ಕರ್ ಕರೆಕ್ಟ್ ಆಗಿ ವರ್ಕ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಸೊ ಇಲ್ಲಿ ಸ್ಲೋ ಆಗೋದು, ಆಮೇಲೆ ವರ್ಕರ್ ವರ್ಕ್ ಮಾಡೋದು, ಕ್ಲೌಡ್ ವೆಂಡರ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡೋದು, ಈ ಎರಡರ ಮಧ್ಯೆ ಒಂದು ಸರ್ವಿಸ್ ಅದ ನನಗೆ, ದಟ್ ಈಸ್ ಅ ಸಾಫ್ಟ್ವೇರ್ ಪ್ಲಸ್ ಸರ್ವಿಸ್. ಸಾಫ್ಟ್ವೇರ್ ಪ್ಲಸ್ ಸರ್ವಿಸ್. ಸೊ ಹೆಂಗ್ರಿ ಸರ್ ಅಂತಂದ್ರೆ, ಯೂಸರ್ ಅದೆಯಾ, ನೀ ಕಾರನ್ನ ತಗೊಂಡು ರೆಂಟ್ ತಗೊಂಡು, ಆಮೇಲೆ ಒಂದು ಕಂಪನಿ ಅದ, ಆ ಕಂಪನಿ ವತಿಯಿಂದ ನಿನಗೆ ಡ್ರೈವರ್ ಕರೆಕ್ಟಾಗಿ ಸಿಕ್ಕಿಲ್ಲ ಅಂದ್ರೆ ಟೈಮ್ ಸರಿಯಾಗಿ ರೀಚ್ ಮಾಡ್ಸಂಗಿಲ್ಲ ಅಥವಾ ಸ್ಲೋ ಓಡಿಸ್ತಾನ ಅಥವಾ ಏನೋ ಒಂದು ಪ್ರಾಬ್ಲಮ್ ಅದ ಡ್ರೈವರ್ ಕಡೆ ಅಂತ. ಓಕೆ, ಇಲ್ಲಿ ಎರಡು ಆರ್ಕಿಟೆಕ್ಚರ್ಸ್ ಅದಾವ. ಹಾಗೆ ಸಾಫ್ಟ್ವೇರ್ ನೀನು ತಗೊಂಡು ಅಥವಾ ನೀನೇ ಒಂದು ಸರ್ವಿಸನ್ನ ತಗೊಂಡು ನಿನಗೇನೋ ಪ್ರಾಬ್ಲಮ್ ಆಯಿತು ಅಂತಂದ್ರೆ ಸಾಫ್ಟ್ವೇರ್ ಪ್ಲಸ್ ಸರ್ವಿಸ್ ಒಂದಿಷ್ಟು ಆರ್ಕಿಟೆಕ್ಚರ್ ಅನ್ನ ಹೇಳ್ತದೆ ಇಲ್ಲಿ. ವೈಲ್ ಡೇಟಾ ಇಸ್ ಮೇಂಟೈನ್ಡ್ ಆನ್ ದ ಕ್ಲೌಡ್, ಡೇಟಾ ಮೇಂಟೈನ್ ಮಾಡಾಕತ್ತಿದೆಯಲ್ಲ ಕ್ಲೌಡ್ ಒಳಗಡೆ. ಸೊ ಈಗ ಸಾಫ್ಟ್ವೇರ್ ಎಲ್ಲಿ ಸ್ಟೋರ್ ಅದಪ್ಪಿ, ನನ್ನ ಕಂಪ್ಯೂಟರ್ ಒಳಗೆ. ಡೇಟಾ ಎಲ್ಲಿ ಸ್ಟೋರ್ ಅದಪ್ಪಿ, ಕ್ಲೌಡ್ ಒಳಗೆ. ಎರಡು ಪಾಯಿಂಟ್ ಅರ್ಥ ಆಗ್ತಾವ, ಸಾಫ್ಟ್ವೇರ್ ನನ್ನ ಹತ್ರ ಅದ, ಡೇಟಾ ಎಲ್ಲಿ ಸ್ಟೋರ್ ಅದ, ಕ್ಲೌಡ್ ಒಳಗೆ ಅದ. ಸೊ ದ ಸಾಫ್ಟ್ವೇರ್ ಈಸ್ ಸ್ಮಾಲರ್ ಆ್ಯಂಡ್ ಗುಡ್ ಇನ್ ಡೆಪ್ಲಾಯ್ಮೆಂಟ್, ಬಟ್ ಇಫ್ ಕನೆಕ್ಷನ್ ಟು ದ ಕ್ಲೌಡ್ ಡೌನ್ ಆರ್ ದ ಕ್ಲೌಡ್ ವೆಂಡರ್ ಹ್ಯಾಸ್ ಅ ಪ್ರಾಬ್ಲಮ್, ಇಲ್ಲೇನ್ರಿ ಅದು ಪ್ರಾಬ್ಲಮ್ ಇತ್ತು ಅಂತಂದ್ರೆ, ಇಲ್ಲೇನ್ರಿ ಅದು ಪ್ರಾಬ್ಲಮ್ ಇತ್ತು ಅಂತಂದ್ರೆ, ದಿಸ್ ಟೋಟಲಿ ಔಟ್ ಆಫ್ ಲಕ್, ನಿಮ್ಮ ಲಕ್, ಅದು ನಿಮ್ದು ಲಕ್ ಡೆಫಿನೆಟ್ಲಿ. ಅಲ್ಲಿ ನಿಮ್ದು ಲಕ್ಕಿ ಇರ್ತೀರಿ ಅಂತ ಅರ್ಥ, ಅಥವಾ ಅನ್ಲಕ್ಕಿ ಇರ್ತೀರಿ. ನಿಮ್ಗೇನಾದ್ರೂ ಸ್ಪೀಡ್ ಸಿಗಾಗತ್ತಿತ್ತು ಅಂತಂದ್ರೆ ಯುವರ್ ಲಕ್ಕಿ, ಇಫ್ ಇಟ್ ಇಸ್ ನಾಟ್ ಸ್ಪೀಡ್ ಯುವರ್ ಅನ್ಲಕ್ಕಿ. ಸೊ ನೆಕ್ಸ್ಟ್ ಸಾಫ್ಟ್ವೇರ್ will do one thing, this point is not we'll just control x will display here because there is a alli nanu kaanta illa ante na illi paste maadi illi explain madakattini. So software plus services periodically checks the cloud and update local software with the current information, also sending changed information back to the cloud. ಈ ಪಾಯಿಂಟ್ ಏನು ಹೇಳಿಕತ್ತದ ಅಂತಂದ್ರೆ, ಆಲ್ವೇಸ್ ನೀವೇನು ಸರ್ವಿಸ್ ತಗೊಳಾಗತ್ತೀರಿ, ನೀವು ಕಾರನ್ನು ತಗೊಂಡಿರಿ ಒಂದು ಕಂಪ್ನಿ ಕಡೆ ಅಂದ್ರೆ, ಕಾರನ್ನು ತಗೊಂಡಿರಿ ರೆಂಟಿಗೆ, ಆ ಕಾರ್ ಎವ್ರಿ ಡೇ ಚೆಕ್ ಆಗಿನೇ ಬರ್ತದ್ರಿ, ಎವ್ರಿ ಡೇ ಚೆಕ್ ಆಗಿನೇ ಬರ್ತದೆ. ಹೆಂಗಂತಂದ್ರೆ, ಹಾ, ವೆದರ್ ಟೈರ್ ಈಸ್ ಕರೆಕ್ಟ್ ಆರ್ ನಾಟ್, ವೆದರ್ ಪೆಟ್ರೋಲ್ ಈಸ್ ಫುಲ್ ಆರ್ ನಾಟ್, ವೆದರ್ ದ ಕಂಡೀಷನ್ ಆಫ್ ದ ಕಾರ್, ಬ್ರೇಕ್, ಎಕ್ಸಲರೇಟರ್ ಎಲ್ಲ ಕರೆಕ್ಟ್ ಅದನೋ ಇಲ್ಲೋ, ಈ ರೀತಿಯಾಗಿ ಚೆಕ್ ಬರ್ತದೆ. ಹಂಗೆ ನಿಮ್ಮ ಸಾಫ್ಟ್ವೇರ್ ಪ್ಲಸ್ ಸರ್ವಿಸ್ ಅನ್ನ ತಗೊಂಡಿದ್ರಿ ಅಂದ್ರೆ, ಈ ಸಾಫ್ಟ್ವೇರ್ ಏನು ಕೊಡಾಕತ್ತೀನಿ ಇವ್ರಿಗೆ, ಒಂದಿಷ್ಟು ಸರ್ವಿಸಸ್ ಅನ್ನ ಏನು ಕೊಡ್ಲಿಕ್ಕತ್ತೀನಿ, ಅದು ಕರೆಂಟ್ಲಿ ಕರೆಕ್ಟ್ ಅದನೋ ಇಲ್ಲೋ, ಅಂದ್ರೆ ನ್ಯೂ ಅಪ್ಡೇಟ್ ಆಗಿದ್ದು ಅದನೋ ಇಲ್ಲೋ, ಅದ್ರೊಳಗೆ ಕರೆಂಟ್ ನ್ಯೂಸ್ ಅದನೋ ಇಲ್ಲೋ, ಅಥವಾ ಕರೆಂಟ್ ವರ್ಷನ್ಸ್ ಅದಾವೋ ಇಲ್ಲೋ ಕರೆಕ್ಟ್ ತೀರ್ತದ್ರಿ. ಇಷ್ಟೆಲ್ಲ ಚೆಕ್ ಮಾಡೋದ್ರಿಂದ ಅದು ಒಂದು ಕೂಡ ನಮ್ದು ಅಡ್ವಾಂಟೇಜಸ್, ಅದು ಒಂದು ಕೂಡ ನಮ್ಗೇನು ಅಡ್ವಾಂಟೇಜ್. ಯಾವ್ದು ಕಂಟ್ರೋಲ್ ಜೆಡ್. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಅಗೇನ್ ದ ಸೇಮ್ ಪ್ರಾಬ್ಲಮ್. We'll go one thing.
the connection does go down, the software will have the most recently updated information and work can still continue. ಏನು ಪ್ರಾಬ್ಲಮ್ ಇಲ್ಲ, ವಿಲ್ ಅಂಡರ್ಸ್ಟ್ಯಾಂಡ್ ಇಟ್. ಲಾಸ್ಟ್ ಪಾಯಿಂಟ್ ಒಳಗೆ ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ಲಿಕ್ಕತ್ತಾನಂತಂದ್ರೆ, ಎಸ್, ಏನೋ ಒಂದು ಇವತ್ತು ನೀ ಸಾಫ್ಟ್ವೇರ್ ಅನ್ನ ತಗೊಂಡು ತಗೊಂಡ ತಕ್ಷಣ ಇವತ್ತೇನೋ ನಿನಗೆ ವರ್ಕ್ ಡೌನ್ ಆಯ್ತು ಅಥವಾ ನೆಟ್ವರ್ಕ್ ಸ್ಲೋ ಆಯ್ತು ಅಂತಂದ್ರೆ ನೋ ಪ್ರಾಬ್ಲಮ್, ನೀ ವರ್ಕ್ ಮಾಡಬಹುದು. ಯಾಕಂತಂದ್ರೆ ಅದು ರೀಸೆಂಟ್ ಆಗಿನೇ ಅಪ್ಡೇಟ್ ಆಗಿರ್ತದೆ, ನಿನಗೇನು ಬೇಕು ಅದೆಲ್ಲವೂ ರೀಸೆಂಟ್ ಆಗಿ ಅಪ್ಡೇಟ್ ಆಗಿರುತ್ತೆ. ಇವತ್ತು ಅಪ್ಡೇಟ್ ಆಗಲಿಲ್ಲ ನಾ ಹೆಂಗೆ ಮಾಡಲಿ, ಕೆಲಸ ಮಾಡ್ಲಿಕ್ಕೆ ಆಗಂಗಿಲ್ಲ ಏನು ನನ್ನ ಕಡೆ ಅಂತ. ನೋ, ನಾಟ್ ಎಟ್ ಆಲ್. ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋದ್ರಿಂದ, ರೀಸೆಂಟ್ ಆಗಿ ಅದನ್ನ ಚೆಕ್ ಮಾಡಿರೋದು ಅಥವಾ ಅಪ್ಡೇಟ್ ಮಾಡಿರೋದ್ರಿಂದ ಯು ಕ್ಯಾನ್ ಸ್ಟಿಲ್ ವರ್ಕ್. ಅಡ್ವಾಂಟೇಜಸ್ ಅನ್ನ ಡಿಸ್ಕಸ್ ಮಾಡಾಕತ್ತಿದ್ವಿ ನಾವು. ಇಫ್ ಯು ಆರ್ ಹ್ಯಾವಿಂಗ್ ಅ ಸಾಫ್ಟ್ವೇರ್ಸ್ ಪ್ಲಸ್ ಸರ್ವಿಸಸ್, ಒಂದು ನೀವು ಯಾವುದೇ ರೀತಿ ಮೇಂಟೆನೆನ್ಸ್ ಅಥವಾ ಏನೇ ಒಂದು ಇನ್ಸ್ಟಾಲೇಷನ್ಸ್ ಇವೆಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಡೇಟಾ ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಡೇಟಾ ನಿಮ್ಮ ಹತ್ರ ಸ್ಟೋರ್ ಇರ್ತದೆ, ಕ್ಲೌಡ್ ವೆಂಡರ್ ಹತ್ರ ಸ್ಟೋರ್ ಇರ್ತದೆ. ನೆಕ್ಸ್ಟ್, ಏನೇ ಸರ್ವರ್ಸ್ ಡೌನ್ ಆದ್ರು ಅಥವಾ ನಿಮ್ಮ ವರ್ಕರ್ಸಿಗೆ ರಿಮೋಟ್ಲಿ ಆಕ್ಸೆಸ್ ಮಾಡಬೇಕಾಗಿತ್ತು ಅಂದ್ರೆ ಸಾಫ್ಟ್ವೇರ್ ಪ್ಲಸ್ ಸರ್ವಿಸಸ್ ಅನ್ನ ಕೊಡ್ರಿ ಅಂತ ಹೇಳ್ತಾನೆ. ಏನೇ ವರ್ಕ್ ಡೌನ್ ಆದರೂ ಕೂಡ ನೀವು ವರಿ ಮಾಡಕ್ಕೆ ಹೋಗ್ಬೇಡ್ರಿ, ಅದು ಹೆಡೇಕ್ ಆಫ್ ದ ವೆಂಡರ್ಸ್ ಅಂತ ಹೇಳ್ತಾನೆ. ಇಫ್ ದ ಕನೆಕ್ಷನ್ ಏನಾದರೂ ಲಾಸ್ ಆಯಿತು ಅಂತಂದ್ರೆ, ಕನೆಕ್ಷನ್ ಲಾಸ್ ಆಯಿತು ಅಂದ್ರೆ ನೀವು ವರ್ಕ್ ಮಾಡ್ಬೋದು, ಯಾಕಂದ್ರೆ ಅದು ಕರೆಂಟ್ ಅಪ್ಡೇಟ್ ಇರ್ತದೆ, ಅಂದ್ರೆ ಪ್ರೀವಿಯಸ್ ಅಪ್ಡೇಟ್ ಈಸ್ ಅ ಕರೆಂಟ್ ಅಪ್ಡೇಟ್ ಅಂತ ಹೇಳ್ತಾನವ. ಸೊ ದೇರ್ ಇಸ್ ಅ ನೋ ವರಿ ಅಂತ ಹೇಳ್ತಾನೆ. ಇವಿಷ್ಟು ಸಣ್ಣ 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 ಎಕ್ಸಾಂಪಲ್ಸ್ ಅಡ್ವಾಂಟೇಜಸ್ ಅಂತ ಹೇಳ್ತೀವಿ ನಾವು. ಸೊ ಐ ಹೋಪ್ ಇಟ್ ಈಸ್ ಕ್ಲಿಯರ್. ಥ್ಯಾಂಕ್ ಯು.